ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡ್ತೀರಿ? ಬರ್ರಿ, ಟೊಮೆಟೊ ಸಾರು ಮಾಡೋಣಂತೆ. ಒಣಮೆಣಸಿನ್ಕಾಯಿ ಒಂದು ತೊಗೊಂಡಿನದು, ಬೆಳ್ಳುಳ್ಳಿ, ಕರಿಬೇವು, ಇದು ಸಾಂಬಾರ್ ಆನಿಯನ್ ಸಣ್ಣದು, ಕೊತ್ತಂಬರಿ, ಟೊಮೆಟೊ ಮೂರು, ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದವು. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದಂತೆ. ಎಣ್ಣೆ ಕಾಯ್ದೈತಿ. ಕೂಡಲೇ ಇದು ನಾಲ್ಕು ಹಾಕ್ಬಿಡೋಣ, ಉಳ್ಳಾಗಡ್ಡಿ, ಕರಿಬೇವು, ಮೆಣಸಿನ್ಕಾಯಿನು, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಕೆಂಪು ಅಂತಂದ್ರೆ ಹಾಕ್ಬಿಡೋಣ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು. ಅದು ಉಳ್ಳಾಗಡ್ಡಿ ಸಣ್ಣ ಸಣ್ಣ ಇರುತ್ತಲ್ಲ, ಅದೇನಿಲ್ಲ ಬೇಯುತ್ತೆ, ತಂಪಿರುತ್ತಂದ್ರೆ ರಾತ್ರಿ ಹೊತ್ತಿಗೆ ಮಸ್ತ್ ಆಗ್ತೈತಿ. ಟೊಮ್ಯಾಟೊ ಸಾರು ಈ ಥರ ಮಾಡ್ಕೊಳ್ಳೋದಂದ್ರೆ ಬೆಳ್ಳುಳ್ಳಿ ಸ್ಮೆಲ್ಲ ಮೈದು, ಕರಿಬೇವು, ಬೆಳ್ಳುಳ್ಳಿ ಮೇನ್ ಬರೋದಿಲ್ಲ. ಬೇಕಾಗುತ್ತೆ ಹಾಕೊಳ್ಳಿ, ಗಟ್ಟೆ ಬಿಟ್ಕೊಂಡ್ರೆ ಗೊಜ್ಜು ಅಂತ ಯೂಸ್ ಮಾಡ್ಬೋದು, ಚಪಾತಿಗೆ ಅನ್ನಿಸ್ತಾದ್ರು. ಹಂಗೆ ಸಾರು ಅಂತ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು ಅಷ್ಟೇ ರೀ. ಸ್ವಲ್ಪ ಹೊತ್ತು ಮುಚ್ಚಿರೋ ಸಿಮ್ನಾಗಿರಲಿ ಸ್ಟೌವ್. ಓಪನ್ ಮಾಡಿ ನೋಡೋಣ್ರಿ. ಇದು ಸ್ವಲ್ಪ ಅರಿಶಿನ ಸಾಕು ಪುಡಿ ಹಾಕ್ಬಿಡೋದು ರಾತ್ರಿ ಬಿಸಿಗೆ, ಇದು ಬಿಸಿ ಬಿಸಿ ಅನ್ನಕ್ಕೆ ಮಸ್ತ್ ರುಚಿ ಆಗ್ತೈತಿ. ಆಮೇಲೆ ಕ್ವಾಂಟಿಟಿನೂ ಸ್ವಲ್ಪ ಆಮೇಲೆ ಕ್ವಿಕ್ ಆಗಿ ಮಾಡೋದು ಇರ್ತೈತಲ್ಲ, ಅವಾಗ ಕರೆಕ್ಟ್ ಆಕೈತೆ ನೋಡ್ರಿ. ಇದಕ್ಕೆ ಮತ್ತೇನು ಹಾಕಂಗಿಲ್ಲ, ಚಲೋತ್ನಂಗೆ ಕುದಿಸ್ತೇನೆ. ನಮ್ಗೆ ಎರಡು ಗ್ಲಾಸ್ನಷ್ಟು ಬೇಕಾಗಿತ್ತು ಈ ಸಾರು. ಸೊ ರೆಡಿ ಆಗ್ತದೆ ನೋಡ್ರಿ, ಸಾರು ಕುದಿಲಿ ಇದು ಅಂದ್ರೆ ರೆಡಿ ಆಗ್ತೈತೆ. ಸಾರು ಕುದಿಯಾಕತ್ತೆ ನೋಡ್ರಿ ಫ್ರೆಂಡ್ಸ್. ಇದಕ್ಕೇನು ರಸಮ್ ಪೌಡ್ರ್, ಸಾಂಬಾರ್ ಪೌಡ್ರ್ ಅದು ಇದು ಯಾವುದೂ ಇಲ್ಲ, ಇದು ಕರಿಬೇವು, ಬೆಳ್ಳುಳ್ಳಿ ಮೇನ್. ಮಸ್ತ್ ಟೇಸ್ಟ್ ಆಗಿರುತ್ತೆ, ನೀವು ಟ್ರೈ ಮಾಡಿ ನೋಡ್ರಿ. ಭಾಳ ಈಸಿ ಆಗ್ತೈತೆ, ರುಚಿಯಾಗಿ ಮಾಡ್ಕೋಬೋದು ಕ್ವಿಕ್ಕಾಗಿ. ಸ್ಟಾಪ್ ಮಾಡಿಬಿಡೋಣ, ಸ್ವಲ್ಪ ಕುದಿಲಿ ಒಂಚೂರು. ಆಫ್ ಮಾಡ್ಬಿಡ್ತೀನಿ, ಮುಚ್ಚಿಬಿಡೋಣ. ಇಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿ ಐತಿ, ಟೀ ಮುಗಿತ್ತು, ರೈಸ್ ಮಾಡಿ, ಚಪಾತಿ ಮಧ್ಯಾಹ್ನ ಮಾಡಿದ್ದ ಅದಾವು,
ಸಾರು ರೆಡಿ. ಈಗ ಇಷ್ಟರ ಮೇಲೆ ಈಗ ಚಾ ಆಗ್ಬೇಕು ನಮ್ಮದು. ಬರ್ರಿ ಚಾ ಒಂದು ಮಾಡಿಬಿಡೋಣ ಫ್ರೆಂಡ್ಸ್. ಇಲ್ಲಿ ನೀರಿಟ್ಟೇನೆ, ಇದು ಸ್ಟೋ ಆನ್ ಮಾಡಿಕೊಂಡೆ. ಆಮೇಲೆ ಹಸಿ ಶುಂಠಿ ರೀ ಜಿಂಜರ್ ತುರಿದೀನಿ, ಅದಿಷ್ಟು ಹಾಕ್ತೀನಿ. ಆಮೇಲೆ ಕುದಿಯೋಕೆ ಸ್ಟಾರ್ಟ್ ಆಗ್ಬೇಕು ನಮ್ಗೆ, ಚಲೋ ಹೊತ್ತಿನಾಗೆ ಕುದಿಬೇಕು ಅದು. ಈಗ ಒಂದೇ ಒಂದು ಏಲಕ್ಕಿ ಜಜ್ತೀನಿ ನೋಡ್ರಿ. ಇವಿಷ್ಟು ಪೆಪ್ಪರ್ ತೊಗೊಂಡೇನು, ಮೆಣಸು ಕೊಡ್ತೇನೆ. ಹಾಕ್ಬಿಡೋಣ ಇದನ್ನು. ಇದಿಷ್ಟ ಸಕ್ಕರೆ ಹಾಕ್ತೇನೆ, ಜಾಸ್ತಿ ಬೇಕನ್ನೋರು ಹಾಕ್ಕೋಬೋದು. ನಾನು ಸ್ವಲ್ಪ ನಮ್ಮನೆಗೆ ಸ್ವಲ್ಪ ಹಾಕಿ ರೂಢಿ ಐತಿ, ಹಂಗಾಗಿ ನಾನು ಸ್ವಲ್ಪ ಹಾಕ್ತೀನಿ. ಕುದಿಲ್ರಿ ಇದು ಚಲೋ ಹೊತ್ತು ನಂಗೆ ಕುದಿಲಿ. ಆಮೇಲೆ ಟೀ ಪೌಡ್ರ್ ಹಾಕೊಂಡಂತ ಡಿಕಾಕ್ಷನ್ ಚಲೋ ಕುದಿ. ಟೀ ಡಿಕಾಕ್ಷನ್ ಜಿಂಜರ್ ಡಿಕಾಕ್ಷನ್ ಫಸ್ಟ್ ಇದು ಕುದಿಲಿ, ಆಮೇಲೆ ಟೀ ಪೌಡ್ರ್ ಹಾಕಿದ್ಮೇಲೆ ಇನ್ನೂ ಚಲೋ ಕುದಿಲಿ. ಆಮೇಲೆ ಹಾಲು ಹಾಕೊಂಡು ಲಾಸ್ಟ್ ಹಾಲು ಹಾಕಿದ್ಮೇಲೆ ಚಲೋ ಕುದಿಸ್ತೇನೆ ನಾನು ಫ್ರೆಂಡ್ಸ್. ಅದ್ರದ್ದು ಜಿಂಜರ್ದು ಪೆಪ್ಪರ್ದು ಗಾಸ್ಟ್ ಬರತ್ತೆ ನೋಡ್ರಿ ಮಸ್ತ್. ಸ್ಟೌವ್ ಸ್ವಲ್ಪ ಸಣ್ಣ ಮಾಡಿ ಟೀ ಪೌಡ್ರ್ ಹಾಕೊಂಡು ಚಾಪುಡಿ ಹಾಕ್ತೀನಿ. ಕುದಿಲಿ ಇದು ಡಿಕಾಕ್ಷನ್ನು ಮಸ್ತಾಗಿ. ಈಗಲೂ ಕುದಿಬೇಕು ನಮ್ಮ ಚಲೋ ಈಗ. ಮಸ್ತ್ ಕುದಿಯತ್ತ ನೋಡ್ರಿ ಫ್ರೆಂಡ್ಸ್. ಚಾ ಸ್ಟೋವ್ ಆಫ್ ಮಾಡಿಬಿಡೋಣ. ಫ್ರೆಂಡ್ಸ್ ಮಸ್ತ್ ಜಿಂಜರ್ ಟೀ ರೆಡಿ ಆಯ್ತು ನೋಡ್ರಿ. ನಾನು ಮಾಡತ್ತಿದ್ನ ಅನ್ನೋದಕ್ಕೆ ಹಂಗಂದ್ರೆ ಶೇರ್ ಮಾಡ್ಕೊಂಡ್ರೆ ಆತಿದನು ಅಂತೇಳಿ ಸೇರಿಸಿದೆ. ಟೊಮೆಟೊ ಸಾರು ಹಂಗೆ ಅದು ತಂಪಿಗೆ ಬೆಳ್ಳುಳ್ಳಿ ಕರಿಬೇವು ಘಮ ಘಮ ಮಸ್ತ್ ಆಗ್ತೈತಿ, ಈಸಿನೂ ಆಗ್ತೈತಿ, ರುಚಿ ಆಗ್ತೈತಿ. ನೀವು ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.